ವೆಲ್ಕಮ್ ಟು ದಿ ಕ್ಲಾಸ್ ನಾನು ಶ್ವೇತಾ ಎಸಿ ನಾನು ಆರನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯಗಳನ್ನು ಚರ್ಚೆ ಮಾಡುತ್ತಿದ್ದೇನೆ ಅಧ್ಯಾಯ ಹದಿಮೂರು ಕಾಂತಗಳೊಂದಿಗೆ ಆಟ ನಾವು ಹಿಂದಿನ ವಿಡಿಯೋದಲ್ಲಿ ದಿಕ್ಸೂಚಿಯ ಬಗ್ಗೆ ತಿಳಿದುಕೊಂಡೆವು ಹೇಗೆ ದಿಕ್ಸೂಚಿಯು ನಮಗೆ ಬೇರೆ ಬೇರೆ ದಿಕ್ಕುಗಳ ಬಗ್ಗೆ ಐಡಿಯಾ ಕೊಡುತ್ತೆ ಎಂಬುದನ್ನು ಸಹ ನಾವು ನೋಡಿದೆವು ಆ ಅದರಲ್ಲಿ ದಿಕ್ಸೂಚಿಯಲ್ಲಿ ಮೇನ್ ಇರೋದು ಕಾಂತ ಹೌದಲ್ವಾ ಆ ಕಾಂತವೇ ನಮಗೆ ಉತ್ತರ ಮತ್ತು ದಕ್ಷಿಣ ದಿಕ್ಕನ್ನು ತೋರುತ್ತದೆ ನಿಮ್ಮ ಸ್ವಂತ ಕಾಂತವನ್ನು ಹೇಗೆ ತಯಾರಿಸಿ ತಯಾರಿಸುವುದು ಇದಕ್ಕೇನಂತಾರೆ ಅಂದರೆ ನಾವು ಕೃತಕ ಕಾಂತ ಅಂತ ಕರಿತೀವಿ ಕೃತಕ ಕಾಂತ ಅಂದ್ರೆ ಕಬ್ಬಿನವನ್ನು ಹೇಗೆ ಕಾಂತವಾಗಿ ಏನು ವರ್ಗಾಯಿಸುವುದು ಅಥವಾ ಕನ್ವರ್ಟ್ ಮಾಡೋದು ಹೇಗೆ ಕಬ್ಬಿನವನ್ನು ಕಾಂತವನ್ನಾಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತ ನೋಡೋಣ ನಿಮ್ಮ ಸ್ವಂತ ಕಾಂತವನ್ನು ತಯಾರಿಸಿ ಕಾಂತಗಳನ್ನು ತಯಾರಿಸಲು ಸಾಕಷ್ಟು ವಿಧಾನಗಳಿವೆ ಸರಳವಾದ ಒಂದು ವಿಧಾನವನ್ನು ಈಗ ಕಲಿಯೋಣ ಆಯತಾಕಾರದ ಕಬ್ಬಿಣದ ತುಂಡನ್ನು ತೆಗೆದುಕೊಳ್ಳಿ ಅದನ್ನು ಮೇಜಿನ ಮೇಲಿಡಿ ಈಗ ದಂಡ ಕಾಂತವನ್ನು ತೆಗೆದುಕೊಂಡು ಒಂದು ಧ್ರುವ ಧ್ರುವವನ್ನು ಕಬ್ಬಿಣದ ತುಂಡಿನಿಂದ ಒಂದು ತುದಿಯ ಮೇಲೆ ಇಡಿ ಚಿತ್ರ ಹದಿಮೂರು ಪಾಯಿಂಟ್ ಹನ್ನೊಂದು ನಿಮ್ಮ ಸ್ವಂತ ಕಾಂತವನ್ನು ತಯಾರಿಸುವುದು ಒಂದು ಕಬ್ಬಿನವನ್ನು ತೆಗೆದುಕೊಳ್ಬೇಕು ಹೌದಲ್ವಾ ಆ ಕಬ್ಬಿನ ಕಬ್ಬಿನದ ತುಂಡು ಆ ಕಬ್ಬಿನದ ತುಂಡವನ್ನು ತುಂಡವನ್ನು ತೆಗೆದುಕೊಂಡು ಮತ್ತು ಒಂದು ದಂಡಕಾಂತವನ್ನು ತೆಗೆದುಕೊಳ್ಬೇಕು ದಂಡಕಾಂತವನ್ನು ಮೇಲಕ್ಕೆತ್ತಿದರೆ ಇದು ದಂಡಕಾಂತ ಇದು ಕಬ್ಬಿಣದ ತುಂಡು ಹೌದಲ್ವಾ ಆ ದಂಡಕಾಂತವನ್ನು ಮೇಲಕ್ಕೆತ್ತದೆ ಕಬ್ಬಿನದ ತುಂಡಿನ ಉದ್ದಕ್ಕೂ ಅದನ್ನು ಇನ್ನೊಂದು ತುದಿ ತುದಿಯನ್ನು ತಲುಪುವವರೆಗೂ ಚಲಿಸುವಂತೆ ಮಾಡಿ ಈ ರೀತಿಯಾಗಿ ಅವ್ರು ಮಾಡ್ತಿದಾರಲ್ಲ ಈ ರೀತಿಯಾಗಿ ಅದನ್ನೇನು ಮಾಡಬೇಕು ರೊಟೇಟ್ ಮಾಡ್ತಾ ಅದಕ್ಕೆ ಹಚ್ ಕಬ್ಬಿನಕ್ಕೆ ಹಚ್ಚಿ ಆ ಕಾಂತವನ್ನು ಏನು ಮಾಡಬೇಕು ರೊಟೇಟ್ ಮಾಡ್ತಾ ಹೋಗಬೇಕು ಇದೇ ಕಂಟಿನ್ಯೂ ಮಾಡಬೇಕು ಮಾಡಿದಾಗ ಅದು ಏನಾಗ್ತದಂದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಈಗ ಕಾಂತವನ್ನು ಮೇಲಕ್ಕೆ ಎತ್ತಿ ಮತ್ತು ಧ್ರುವವನ್ನು ಕಬ್ಬಿಣದ ತುಂಡಿನ ಮೇಲಿನ ಮೊದಲನೇ ಸ್ಥಾನಕ್ಕೆ ತನ್ನಿ ಹೌದಲ್ವಾ ಅದೇ ರೊಟೇಟ್ ಮಾಡಬೇಕು ವಾಪಸ್ಸು ಆ ಏನು ಕಾಂತವನ್ನು ತೆಗೆದುಕೊಂಡು ಒಂದೇ ದಿಕ್ಕಿನಲ್ಲಿ ಏನು ಮಾಡಬೇಕು ರೊಟೇಟ್ ಮಾಡ್ತಾ ಹೋಗಬೇಕು ಮೊದಲು ಮಾಡಿದಂತೆ ಪುನಃ ಕಾಂತವನ್ನು ಅದೇ ದಿಕ್ಕಿನಲ್ಲಿ ಕಬ್ಬಿನ ಕಬ್ಬಿನ ತುಂಡಿನ ಉದ್ದಕ್ಕೂ ಕಬ್ಬಿಣದ ತುಂಡಿನ ಉದ್ದಕ್ಕೂ ಚಲಿಸುವಂತೆ ಮಾಡಿ ಸುಮಾರು ಮೂವತ್ತರಿಂದ ನಲವತ್ತು ಬಾರಿ ಈ ಕ್ರಿಯೆಯನ್ನು ಪುನರಾವರ್ತಿಸಿ ಪಿನ್ ಅಥವಾ ಕೆಲವು ಕಬ್ಬಿನದ ರಜೆಗಳನ್ನು ಕಬ್ಬಿಣದ ತುಂಡಿನ ಹತ್ತಿರ ತಂದು ಅದು ಕಾಂತವಾಗಿದೆಯೇ ಎಂದು ಪರೀಕ್ಷಿಸಿ ಹೌದಲ್ವಾ ಅಂದ್ರೆ ಇದನ್ನೇನು ಮಾಡಬೇಕು ನಿಯರ್ಲಿ ಮೂವತ್ತರಿಂದ ನಲವತ್ತು ಸರಿ ಇದ ಕ್ರಿಯೆಯನ್ನು ವಾಪಸ್ ಮಾಡಿದ ತಕ್ಷಣ ಏನಾಗ್ತದೆ ಆ ಕಬ್ಬಿನ ಕಾಂತವಾಗಿ ಪರಿವರ್ತನೆಗೊಳ್ಳಲು ಸಾಧ್ಯವಿರುತ್ತದೆ ಅದಕ್ಕೆ ಆ ದಂಡಕಾಂತ ಮತ್ತು ಆ ಕಬ್ಬಿನವನ್ನು ಬೇ ತೆಗೆದು ಬೇರೆ ಬೇರೆ ಕಡೆ ಇಟ್ಟು ಒಂದು ಕಬ್ಬಿನವನ್ನು ತೆಗೆದುಕೊಂಡು ಆ ತಯಾರಿಸಲ್ಪಟ್ಟ ಕೃತಕವಾಗಿ ತಯಾರಿಸಲ್ಪಟ್ಟ ಕಬ್ಬ ಕಾಂತವನ್ನು ಏನು ಮಾಡಬೇಕು ಈ ದಂಡಕಾಂತ ಇದು ಕಬ್ಬಿನವನ್ನು ಒಂದು ಸಣ್ಣ ಕಬ್ಬಿನದ ತುಂಡಿಗೆ ಹಿಡಿದಾಗ ಅದು ಅಟ್ರಾಕ್ಟ್ ಆಯಿತು ಅಥವಾ ಇಲ್ಲೋ ಅಂತ ನೋಡ್ಕೊಂಡು ಏನು ಮಾಡಬೇಕು ಇಲ್ಲವಾದರೆ ಇನ್ನೂ ಕೆಲವು ಸಮಯದವರೆಗೆ ಈ ರೀತಿ ಮುಂದುವರಿಸಿ ಕಾಂತ ಧ್ರುವ ಮತ್ತು ಅದರ ಚಲನೆಯ ದಿಕ್ಕು ಬದಲಾಗಕೂಡದು ಹೌದಲ್ವಾ ಅಂದ್ರೆ ಕಾಂತವನ್ನು ಯಾವ್ದ ದಿಕ್ಕಿನಲ್ಲಿ ನೀವು ಚಲಿಸ್ ಚಲನೆ ಮಾಡಿದ್ರಿ ಅದೇ ದಿಕ್ಕಿನಲ್ಲಿ ವಾಪಸ್ ಮಾಡ್ತಾ ಹೋಗ್ಬೇಕು ಅದನ್ನ ಯಾವತ್ತೂ ವಿರುದ್ಧ ದಿಕ್ಕಿನಲ್ಲಿ ಮಾಡಬಾರದು ಅದೇ ದಿಕ್ಕಿನಲ್ಲಿ ಮಾಡ್ತಾ ಹೋಗ್ಬೇಕು ಕಬ್ಬಿನದ ಮೊಳೆ ಸೂಜಿ ಅಥವಾ ಬ್ಲೇಡುಗಳನ್ನು ಸಹ ನಾವು ಏನು ಮಾಡ್ಬೋದು ಕಾಂತವಾಗಿ ಪರಿವರ್ತಿಸಬಹುದು ಕಾಂತವನ್ನು ತಯಾರಿಸುವುದು ಹೇಗೆ ಎಂದು ನಮಗೆ ಗೊತ್ತಾಯಿತು ನಿಮ್ಮ ಸ್ವಂತ ದಿಕ್ಸೂಚಿಯನ್ನು ತಯಾರಿಸಲು ನೀವು ಬಯಸುವಿರಾ ಹೌದಲ್ವಾ ಈಗೇನು ಕಾಂತವನ್ನು ಹೇಗೆ ಕಬ್ಬಿನವನ್ನು ಹೇಗೆ ಕಾಂತವನ್ನಾಗಿ ತಯಾರ ತಯಾರಿಸ್ ತಯಾರಿಸಬಹುದು ಅಂತ ನಮಗೆ ಗೊತ್ತಾಯಿತು ಹಾಗಂದ್ರೆ ಏನು ಮಾಡ್ಬೇಕು ನಮ್ಮ ದಿಕ್ಸೂಚಿಯನ್ನು ಒಂದು ಹೊಸದಾಗಿ ಕೊಳ್ಳು ಕೊಂಡುಕೊಳ್ಳುವ ಬದಲು ಏನು ಮಾಡಬೇಕು ನಮ್ಮ ಸ್ವಂತ ಕಾಂತವನ್ನು ನಾವೇ ತಯಾರಿಸೋಣ ಅಂತ ಒಂದು ಚಟುವಟಿಕೆ ಇದೆ ಚಟುವಟಿಕೆ ಯಾರು ಇಲ್ಲಿ ಲೋಟದೊಳಗಿನ ದಿಕ್ಸೂಚಿ ಅಂದರೆ ಒಂದು ಲೋಟದೊಳಗೆ ನಾವು ದಿಕ್ಸೂಚಿಯನ್ನು ರೆಡಿ ಮಾಡಬಹುದು ಅದು ಹೇಗೆ ಅಂತ ಇಲ್ಲಿ ನೋಡೋಣ ದಂಡ ಕಾಂತವನ್ನು ಉಪಯೋಗಿಸಿ ಕಬ್ಬಿಣದ ಸೂಚಿ ಒಂದನ್ನು ಕಾಂತೀಕರಿಸಿ ಹೌದಲ್ವಾ ಇವಾಗ ಹೇಳಿದ್ವಲ್ಲ ಒಂದು ದಂಡ ಕಾಂತವನ್ನು ಉಪಯೋಗಿಸ್ಕೊಂಡು ಮಾಡಬೇಕು ಸೂಜಿಯನ್ನು ಕಾಂತವಾಗಿ ಪರಿವರ್ತಿಸಬೇಕು ಅಂದ್ರೆ ಕಾಂತೀಕರಿಸಬೇಕು ಆ ಸೂಜಿಯನ್ನು ಕಾಂತೀಕರಿಸಬೇಕು ಅಂದಂಗ ಅರ್ಥ ಈ ಕಾಂತೀಕರಿಸಿದ ಸೂಜಿಯನ್ನು ಒಂದು ಸಣ್ಣ ಕಾರ್ಕಿನ ಅಥವಾ ಫೇಮ್ ಮೂಲಕ ತುರಿಸಿ ಬೌಲ್ ಅಥವಾ ಟಬ್ನಲ್ಲಿ ಇರುವ ನೀರಿನ ಕಾರ್ಕ್ ತೇಲುವಂತೆ ಮಾಡಿ ಸೂಜಿಯು ಈ ಸ್ಪರ್ಶಿಸುವುದಿಲ್ಲವೆಂದು ಖಾತರಿ ಪಡಿಸಿಕೊಳ್ಳಿ ಕಾರ್ಕ್ ಅಂದ್ರೇನು ಕಾಕ್ ಅಂತೀವಲ್ಲ ಕಾಕ್ ಅಥವಾ ಒಂದು ಏನಾದರೂ ತೇಲುವಂತ ನೀರಿನಲ್ಲಿ ತೇಲುವಂತಹ ಒಂದು ವಸ್ತುವನ್ನು ತೆಗೆದುಕೊಳ್ಬೇಕು ಉದಾಹರಣೆಗೆ ಬೆಂಡು ಅದು ಇದು ಅಥವಾ ಥರ್ಮೋಕೋಲ್ ಅಂತ ಕೇಳಿದಾರಲ್ವಾ ಅಂತಹ ಥರ್ಮೋಕೋಲನ್ನು ಆ ನೀರಿನ ಮೇಲೆ ಏನು ಮಾಡ್ಬೇಕು ತೇಲುವಂತೆ ಮಾಡ್ಬೇಕು ಮಾಡಿ ಆ ಸೂಜಿಯನ್ನು ನೀವು ಕಾಂತೀಕರಿಸಿದ ಸೂಜಿಯನ್ನು ಆ ಥರ್ಮೋಕೋಲಿಗೆ ತುರಿಸಿ ಸೂಜಿಯ ನೀರನ್ನು ಸ್ಪರ್ಶಿಸುವುದಿಲ್ಲ ಎಂದು ಖಾತರಿ ಪಡಿಸಿಕೊಳ್ಳಬೇಕು ಅದು ಯಾವುದೇ ರೀತಿ ಯಾವುದೇ ಸಮಯಕ್ಕೂ ಆ ಸೂಜಿ ನೀರನ್ನು ತಾಕಬಾರದು ಅಂತ ಅರ್ಥ ನಿಮ್ಮ ದಿಕ್ಸೂಚಿಯು ಈಗ ಕೆಲಸಕ್ಕೆ ತಯಾರಿಯಾಗಿದೆ ಇಷ್ಟು ಮಾಡಿದರೆ ನಮ್ಮ ದಿಕ್ಸೂಚಿ ರೆಡಿ ಕಾರ್ಕ್ ತೆಗೆಯುವಾಗ ಸೂಜಿಯು ಯಾವ ದಿಕ್ಕಿನಲ್ಲಿ ಸೂಚಿಸುತ್ತದೆ ಎಂಬುದನ್ನು ಗುರುತಿಸಿಕೊಳ್ಳಿ ಅಂದ್ರೆ ಫಸ್ಟ್ ಇಟ್ಟಾಗ ಯಾವುದು ಯಾವ ಅದು ಸೂಜಿ ಯಾವ ದಿಕ್ಕಿನಲ್ಲಿ ಇತ್ತು ಅಂತ ನೀವು ಗುರುತನೆ ಗುರುತು ಮಾಡಿಕೊಳ್ಳಬೇಕು ಚುಚ್ಚಿರುವ ಕಾರ್ಕ್ನ ಬೇರೆ ಬೇರೆ ದಿಕ್ಕುಗಳಿಗೆ ತಿರುಗಿಸಿ ಕಾರ್ಕ್ ತಿರುಗುವುದನ್ನು ನಿಂತಾಗ ಸೂಜಿಯು ಯಾವ ದಿಕ್ಕಿನಲ್ಲಿ ಸೂಚಿಸುತ್ತದೆ ಎಂದು ಗುರುತಿಸಿಕೊಳ್ಳಿ ಕಾರ್ಕ್ ತಿರುಗುವುದು ನಿಂತಾಗ ಸೂಜಿಯು ಯಾವ ದಿಕ್ಕಿನಲ್ಲಿ ತೋರಿಸುತ್ತದೆ ಹೌದಲ್ವಾ ನಮಗೆ ಯಾವಾಗ ಕಾಂತ ಏನ್ ಮಾಡ್ತೈತಿ ಯಾವಾಗ್ಲೂ ವಿಶ್ರಾಂತ ಸ್ಥಿತಿಯಲ್ಲಿದ್ದಾಗ ಅದೇನು ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ನಿಲ್ತದ ಅಂತ ನಮಗೆ ಗೊತ್ತು ಅದಕ್ಕೋಸ್ಕರ ನಾವು ಇದಕ್ಕ ದಿಕ್ಸೂಚಿ ಅಂತ ಕರಿತೀವಿ ಇದನ್ನ ದಿಕ್ಸೂಚಿ ಹೇಗೆ ತಯಾರು ಮಾಡುದಂತ ಗೊತ್ತಾಯ್ತು ನಿಮಗ ಹೌದಲ್ವಾ ನೆಕ್ಸ್ಟ್ ಕಾಂತಗಳ ನಡುವಿನ ಆಕರ್ಷಣೆ ಮತ್ತು ವಿಕರ್ಷಣೆ ಬಗ್ಗೆ ತಿಳಿದುಕೊಳ್ಳೋಣ ಅಂದ್ರ ಕಾಂತಗಳಿಗೆ ಎರಡು ಧ್ರುವ ಇದೆ ಆ ಒಂದು ಧ್ರುವ ಒಂದು ಉತ್ತರ ಧ್ರುವ ಇನ್ನೊಂದು ದಕ್ಷಿಣ ಧ್ರುವ ಅಂತ ಹೇಳ್ತೀವಿ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ ಕಾಂತಗಳ ಜೊತೆ ಇನ್ನೊಂದು ಕುತೂಹಲದಾಯಕ ಆಟವನ್ನು ಆಡೋಣ ಎರಡು ಸಣ್ಣ ಆಟಿಕೆಯ ಕಾರುಗಳನ್ನು ತೆಗೆದುಕೊಳ್ಳಿ ಮತ್ತು ಅವುಗಳಿಗೆ ಎ ಮತ್ತು ಬಿ ಎಂಬ ಚೀಟಿಯನ್ನು ಅಂಟಿಸಿ ಹೌದಲ್ವಾ ಇದು ಎ ಕಾರು ಇದು ಬಿ ಕಾರು ಅಂತ ಏನು ಮಾಡ್ಬೇಕು ನಾವು ಐಡೆಂಟಿಫಿಕೇಶನಿಗೋಸ್ಕರ ಒಂದು ಚೀಟಿಯನ್ನು ಬರೆದು ಹಚ್ಚಬೇಕು ಸಣ್ಣ 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 ಹುಡುಗರು ಆಡುವಂತಹ ಎರಡು ಸಣ್ಣ ಸಣ್ಣ ಕಾರುಗಳನ್ನು ತೆಗೆದುಕೊಳ್ಬೇಕು ಪ್ರತಿ ಕಾರಿನ ಮೇಲೆ ಅದರ ಉದ್ದಕ್ಕೆ ದಂಡಕಾಂತವನ್ನು ಇಡಿ ಹೌದಲ್ವಾ ಇದ್ರ ಉದ್ದಕ್ಕ ಒಂದು ದಂಡಕಾಂತ ಇದ್ರಲ್ಲಿ ಉದ್ದಕ್ಕ ಒಂದು ದಂಡಕಾಂತ ಇಡ್ಬೇಕು ಈಗೇನು ಯಾವ ರೀತಿಯಾಗಿ ಅಂದ್ರ ಇಲ್ಲಿ ನೋಡಬಹುದು ನೀವು ಈ ರೀತಿಯಾಗಿ ದಂಡಕಾಂತವನ್ನು ಇಡ್ತಾ ಹೋಗ್ಬೇಕು ಮತ್ತೆ ಇವು ಬೀಳ್ಬಾರ್ದಂತೆ ಒಂದು ರಬ್ಬರ್ ಬ್ಯಾಂಡ್ ಅನ್ನ ಸುತ್ತ ಸುತ್ತಲೂಬಹುದು ನೀವು ಅವು ಬೀಳಬಾರ್ದಂತ ಒಂದು ರಬ್ಬರ್ ಬ್ಯಾಂಡ್ ಅನ್ನ ಆ ಕಾಂತಗಳಿಗೆ ಸುತ್ತಿ ಆ ಕಾರಿಗೆ ಕಾರಿನ ಮೇಲೆ ಜೋಡಣೆ ಮಾಡಬೇಕು ಚಿತ್ರ ಹದಿಮೂರು ಪಾಯಿಂಟ್ ಹದಿಮೂರು ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಹೌದಲ್ವಾ ನಮಗೆ ಏನಂದ್ರ ಕಾಂತಗಳಲ್ಲಿ ಎರಡು ಎರಡು ಧ್ರುವ ಇದೆ ಒಂದು ಉತ್ತರ ಧ್ರುವ ಒಂದು ದಕ್ಷಿಣ ಧ್ರುವ ಅಂದ್ರೆ ದಕ್ಷಿಣ ಧ್ರುವದ ಇರುವಂತಹ ತುದಿ ಉತ್ತರ ಧ್ರುವದ ತುದಿಗೆ ಏನ್ ಮಾಡ್ತೈತಿ ಎರಡು ಆಕರ್ಷಣೆಗೊಳ್ತಾವು ಎ ಕಾರಿನ ಮೇಲೆ ಕಾಂತದ ದಕ್ಷಿಣ ಧ್ರುವವು ಅದರ ಮುಂದಕ್ಕೆ ಬರುವಂತೆ ಇಡಿ ಹೌದಲ್ವಾ ಇದು ದಕ್ಷಿಣ ಧ್ರುವ ಬಿ ಕಾರಿನ ಮೇಲೆ ಕಾಂತವು ಅದರ ವಿರುದ್ಧ ದಿಕ್ಕಿನಲ್ಲಿರಲಿ ಹೌದಲ್ವಾ ಇದು ದಕ್ಷಿಣ ಧ್ರುವ ಆದ್ರೆ ಇದು ಉತ್ತರ ಧ್ರುವ ಅಂದ್ರ ಬ್ಲೂ ಕಲರ್ ನೀಲಿ ಕಲರ್ ಇರುವುದೇನು ದಕ್ಷಿಣ ಧ್ರುವ ಕೆಂಪು ಕಲರ್ ಇರುವುದೇನು ಉತ್ತರ ಧ್ರುವ ಈ ರೀತಿಯಾಗಿ ಇಡ್ಬೇಕು ನೀವು ಈಗ ಎರಡು ಕಾರುಗಳನ್ನು ಒಂದಕ್ಕೊಂದು ಹತ್ತಿರದಲ್ಲಿ ಸ್ವಲ್ಪ ಹತ್ತಿರ ತೆಗೆದುಕೊಂಡು ಬರಬೇಕು ನೀವು ಏನನ್ನು ಗಮನಿಸುವಿರಿ ಕಾರುಗಳು ತಮ್ಮ ಸ್ಥಾನದಲ್ಲಿವೆಯೇ ಇರುತ್ತವೆಯೇ ಕಾರುಗಳು ಪರಸ್ಪರ ದೂರ ಓಡುತ್ತವೆಯೇ ಅಂತ ನೋಡಬೇಕು ಪರಸ್ಪರ ಹತ್ತಿರಕ್ಕೆ ಬಂದು ಅವು ಡಿಕ್ಕಿ ಹೊಡೆಯುತ್ತವೆ ಅಂತ ಹೇಳಬಹುದು ಕೋಷ್ಟಕ ಹದಿಮೂರು ಪಾಯಿಂಟ್ ಮೂರರಲ್ಲಿ ತೋರಿಸು ತೋರಿಸಿದಂತೆ ನಿಮ್ಮ ವೀಕ್ಷಣೆಯನ್ನು ದಾಖಲಿಸಿ ಅಲ್ಲಿ ಒಂದು ಕೋಷ್ಟಕ ಇದೆ ಆ ಕೋಷ್ಟಕದಲ್ಲಿ ಏನ್ ಮಾಡಬೇಕು ಗುರುತ್ ನಾನು ಹೇಳ್ಕೊಡ್ತೀನಿ ಈಗ ಏನ್ ಮಾಡ್ಬೇಕಂದ್ರ ಇವೆರಡು ಮೊದಲನೇ ಇದ್ರೊಳಗಿದ್ದಾಗ ಏನಾಗ್ತೈತಿ ಇವೆರಡು ಅಟ್ರಾಕ್ಟ್ ಆಗ್ತಾವು ಇವೆರಡು ಬಂದು ಏನಾಗ್ತಾವು ಕೂಡ್ತಾವು ಅಂತ ಹೇಳ್ಬಹುದು ಯಾಕಂದ್ರೆ ಅಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್ ಅಪೋಸಿಟ್ ಪೋಲ್ಸ್ ಆಫ್ ವಾಟ್ ಐಸ್ ಅದು ಏನು ಮ್ಯಾಗ್ನೆಟ್ ಅಪೋಸಿಟ್ ಪೋಲ್ಸ್ ಆಫ್ ಮ್ಯಾಗ್ನೆಟ್ ವಿಲ್ ಅಟ್ರಾಕ್ಟ್ ಈಚ್ ಅದರ್ ಅಂತ ಹೇಳ್ಬಹುದು ಕೋಷ್ಟಕ ಹದಿಮೂರು ಪಾಯಿಂಟ್ ಮೂರರಲ್ಲಿ ನಾವೇನು ಮಾಡಬೇಕು ಇವು ಏನು ಅಟ್ರಾಕ್ಟ್ ಆಗ್ತವು ಅಂತ ಬರೀಬೇಕು ನೆಕ್ಸ್ಟ್ ಎ ಕಾರಿನ ಹಿಂಭಾಗವು ಬಿ ಕಾರಿನ ಮುಂಭಾಗಕ್ಕೆ ಎ ಕಾರಿನ ಹಿಂಭಾಗ ಏನು ಮಾಡ್ಬೇಕು ಬಿ ಕಾರಿನ ಮುಂಭಾಗ ಮುಂಭಾಗಕ್ಕೆ ಮುಖ ಮಾಡುವಂತೆ ಎರಡು ಆಟಿಕೆ ಕಾರುಗಳನ್ನು ಏನು ಮಾಡ್ಬೇಕು ಪರಸ್ಪರ ಹತ್ತಿರದಲ್ಲಿಡಬೇಕು ಚಿತ್ರ ಹದಿಮೂರು ಪಾಯಿಂಟ್ ಹದಿನಾಲ್ಕು ಸಜಾತಿ ಧ್ರುವಗಳ ನಡುವಿನ ವಿಕರ್ಷಣೆ ಈಗ ಮೊದಲಿನಂತೆ ಚಲಿಸುತ್ತದೆ ಅಂತ ನೋಡ್ಬೇಕು ಇಲ್ಲಿ ಏನು ಮಾಡಿದೆ ಅಂದ್ರೆ ನಾವು ಕೆಂಪು ಕಲರ್ ಏನ್ ಅದ ಉತ್ತರ ಧ್ರುವ ಅಂತ ಹೇಳಿವಿ ಅಂದ್ರ ಎ ಕಾರಿನ ಉತ್ತರ ಧ್ರುವ ಮತ್ತ ಬಿ ಕಾರಿನ ಉತ್ತರ ಧ್ರುವ ಒಟ್ಟಿಗೆ ಬಂದ ತಕ್ಷಣ ಏನಾಗ್ತದಂದ್ರೆ ಇವು ಅಟ್ರಾಕ್ಟ್ ಆಗಲ್ಲ ಅಂತ ಹೇಳಬಹುದು ಅಟ್ರಾಕ್ಟ್ ಆಗಲ್ಲ ಯಾಕಂದ್ರೆ ಸೇಮ್ ಪೋಲ್ಸ್ ವಿ ರಿಜೆಕ್ಟ್ ಓಕೆ ಈ ಕಾರುಗಳು ಈಗ ಚಲಿಸುವ ದಿಕ್ಕುಗಳನ್ನು ಗುರುತಿಸಿಕೊಳ್ಳಿ ನಂತರ ಎ ಕಾರನ್ನು ಬಿ ಕಾರಿನ ಹಿಂಭಾಗದಲ್ಲಿಡಿ ಅಂದ್ರೆ ಏನ್ ಮಾಡ್ಬೇಕು ಪ್ರತಿ ಸಂದರ್ಭದಲ್ಲಿಯೂ ಈ ಚಲಿಸುವ ದಿಕ್ಕನ್ನು ಗುರುತಿಸಿಕೊಳ್ಳಿ ಕೋಷ್ಟಕ ಹದಿಮೂರು ಪಾಯಿಂಟ್ ಮೂರು ಹದಿಮೂರು ಪಾಯಿಂಟ್ ಮೂರು ಕಾರುಗಳ ಸ್ಥಾನ ಕಾರುಗಳು ಹೇಗೆ ಚಲಿಸುತ್ತವೆ ಒಂದಕ್ಕೊಂದು ಹತ್ತಿರಕ್ಕೆ ಪರಸ್ಪರ ದೂರ ಅಥವಾ ಚಲಿಸುವುದೇ ಇಲ್ಲ ಅಂತ ನೋಡಬೇಕು ಎ ಕಾರಿನ ಮುಂಭಾಗವು ಬಿ ಕಾರಿನ ಮುಂಭಾಗಕ್ಕೆ ಮುಖ ಮಾಡಿದೆ ಎ ಕಾರಿನ ಮುಂಭಾಗ ಏನಿರ್ತದೆ ಬಿ ಕಾರಿನ ಹಿಂಭಾಗಕ್ಕೆ ಮುಖ ಮಾಡಿದೆ ಅಂದ್ರೆ ಏನಾಗ್ತದೆ ಪರಸ್ಪರ ಒಂದಕ್ಕೊಂದು ಹತ್ತಿರ ಬರ್ತಾವು ಅಂತ ಹೇಳಬಹುದು ಎ ಕಾರಿನ ಹಿಂಭಾಗವು ಬಿ ಕಾರಿನ ಮುಂಭಾಗಕ್ಕೆ ಮುಖ ಮಾಡಿದೆ ಇದು ಏನಾಗ್ತದ ಅಟ್ರಾಕ್ಟ್ ಆಗಲ್ಲ ಎ ಕಾರು ಬಿ ಕಾರಿನ ಹಿಂಭಾಗದಲ್ಲಿದೆ ಇವು ಪರಸ್ಪರ ಹತ್ತಿರಕ್ಕೆ ಬರುತ್ತವೆ ಇದು ಪರಸ್ಪರ ಹತ್ತಿರ ಬರುವುದಿಲ್ಲ ಥರ್ಡ್ ಕಂಡೀಷನ್ ಅಲ್ಲೂ ಪರಸ್ಪರ ಬರಲ್ಲ ಲಾಸ್ಟ್ ಕಂಡೀಷನ್ ಕಂಡೀಷನ್ ಆಗಿರತಿ ಪರಸ್ಪರ ಹತ್ತಿರಕ್ಕೆ ಬರುತ್ತವು ಕಾರುಗಳ ಹಿಂಭಾಗಗಳು ಪರಸ್ಪರ ಎದುರಾಗುವಂತೆ ಕಾರುಗಳನ್ನು ಇಟ್ಟು ಚಟುವಟಿಕೆಯನ್ನು ಪುನರಾವರ್ತಿಸಿ ಈ ಪ್ರತಿ ಸಂದರ್ಭದಲ್ಲಿ ನಿಮ್ಮ ವೀಕ್ಷಣೆಯನ್ನು ದಾಖಲಿಸಿ ಈ ಚಟುವಟಿಕೆಯಿಂದ ನಾವು ಏನನ್ನು ಕಂಡುಕೊಂಡೆವು ಸಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಣೆ ಅಥವಾ ವಿಕರ್ಷಣೆಗೊಳ್ಳಲ್ಪಡುತ್ತವೆ ಅಂದ್ರೆ ಸಜಾತಿಯ ಧ್ರುವಗಳು ಪರಸ್ಪರ ವಿಕರ್ಷಣೆಗೊಳ್ಳುತ್ತದೆ ಅಂತ ಹೇಳಬಹುದು ಅಂದ್ರೆ ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಣೆಗೊಳ್ಳುತ್ತವೆ ವಿರುದ್ಧ ಧ್ರುವಗಳ ಬಗ್ಗೆ ಏನ್ ಹೇಳ್ಬಹುದು ಅಂದ್ರ ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಣೆಯನ್ನು ಹೊಂದುತ್ತವೆ ವಿಕರ್ಷಣೆ ಹೊಂದಲ್ಲ ಏನಾಗ್ತವು ಆಕರ್ಷಣೆ ಸಜಾತಿಯ ಧ್ರುವಗಳು ಪರಸ್ಪರ ವಿಕರ್ಷಣೆಗೊಂಡರೆ ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಣೆಗೊಳ್ಳುತ್ತವೆ ಭುಜೋ ಬಳಿ ನಿಮಗಾಗಿ ಒಂದು ಪ್ರಶ್ನೆ ಇದೆ ದಿಕ್ಸೂಚಿಯ ಬಳಿ ಕಾಂತವನ್ನು ತಂದರೆ ಏನಾಗುತ್ತದೆ ಅಂತ ಅವಳು ಯೋಚನೆ ಮಾಡ್ತಿದ್ದಾರೆ ಏನಾಗ್ತದ ಅಂದ್ರೆ ಅದು ಕಾನ್ಸ್ಟಂಟಾಗಿ ಇಲ್ಲಲ್ಲ ಅದು ನೀಡಲ್ ದಿಕ್ಸೂಚಿಯಲ್ಲಿ ಇರುವಂತಹ ಸೂಚಿ ಅಥವಾ ನೀಡಲ್ ಅಂತೇನು ಹೇಳ್ತೇವಲ್ಲ ಅದು ಏನಾಗ್ತದೆ ಕಂಟಿನ್ಯೂಯಸ್ ಮೂವ್ ಆಗ್ತಾ ಇರ್ತದೆ ಬಟ್ ಕಾನ್ಸ್ಟೆಂಟ್ ಬರಲ್ಲ ನೀವು ಯಾವಾಗ ಆ ಕಾಂತವನ್ನು ದೂರ ದಿಕ್ಸೂಚಿಯಿಂದ ದೂರ ತೆಗೆದುಕೊಳ್ತಿರೋ ಆವಾಗ ಅದು ನಿಧಾನವಾಗಿ ವಿಶ್ರಾಂತಿ ಸ್ಥಿತಿಗೆ ಮತ್ತೆ ದಕ್ಷಿಣ ಮತ್ತು ಉತ್ತರ ಧ್ರುವಕ್ಕೆ ನಿಲ್ಲುತ್ತದೆ ಕೆಲವು ಎಚ್ಚರಿಕೆಗಳು ಬಿಸಿ ಮಾಡಿದಾಗ ಸುತ್ತಿಗೆಯಿಂದ ಬಡಿದಾಗ ಅಥವಾ ಎತ್ತರದಿಂದ ಬೀಳಿಸಿದಾಗ ಕಾಂತಗಳು ತಮ್ಮ ಗುಣಗಳನ್ನು ಕಳೆದುಕೊಳ್ಳುತ್ತವೆ ಹೌದಲ್ವಾ ಕಾಂತಗಳನ್ನು ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಬೇಕು ಯಾಕಂದ್ರೆ ಅವು ನಮ್ಮ ದಿನನಿತ್ಯ ಜೀವನದಲ್ಲಿ ಉಪಯೋಗ ಆಗ್ತಾವ ಅದಕ್ಕೋಸ್ಕರ ಅವುಗಳನ್ನು ಏನು ಮಾಡಬಾರ್ದು ಬಿಸಿ ಮಾಡಬಾರ್ದು ಅಥವಾ ಏನಾದರೂ ಸುತ್ತಿಗೆ ತಂದ್ ಅದರಿಂದ ಹೊಡಿಬಾರ್ದು ಅಥವಾ ವಾಪಸ್ ವಾಪಸ್ಸು ಕೆಳಗೆ ಬೀಳಿಸ್ಬಾರ್ದು ಇದನ್ನ ಬೀಳಿಸ್ತಾ ಹೋದಾಗ ಏನಾಗ್ತದೆ ಅಂದ್ರ ಅದರಲ್ಲಿ ಇರುವಂತಹ ಗುಣಗಳು ಆಕರ್ಷಣೆ ಮತ್ತು ವಿಕರ್ಷಣೆಗೊಳ್ಳುವಂತಹ ಗುಣಗಳು ಏನಾಗ್ತದೆ ಕಡಿಮೆ ಆಗ್ತಾ ಬರ್ತದೆ ಅಂತ ಹೇಳಬಹುದು ಚಿತ್ರ ಹದಿಮೂರು ಪಾಯಿಂಟ್ ಹದಿನೈದು ಬಿಸಿ ಮಾಡುವುದು ತಪ್ಪು ಮತ್ತು ಸುತ್ತಿಗೆಯಿಂದ ಹೊಡೆಯುವುದು ತಪ್ಪು ಪದೇ ಪದೇ ಏನು ಮಾಡೋದು ಬೀಳಿಸೋದು ತಪ್ಪು ಅವುಗಳನ್ನು ಸರಿಯಾಗಿ ಸಂಗ್ರಹಿಸಿ ಇಡದಿದ್ದಾಗ ಕಾಂತಗಳು ದುರ್ಬಲವಾಗುತ್ತದೆ ಅಂತ ಹೇಳಬಹುದು ಈ ರೀತಿಯಾಗಿ ಏನು ಮಾಡಬೇಕು ಚಿತ್ರ ಹದಿಮೂರು ಪಾಯಿಂಟ್ ಹದಿನಾರು ನಮ್ಮ ನಮ್ಮಲ್ಲಿರುವಂತಹ ಕಾಂತಗಳನ್ನು ಈ ರೀತಿಯಾಗಿ ಸಂಗ್ರಹಿಸಿ ಇಡಬೇಕು ಕಾಂತಗಳನ್ನು ಸುರಕ್ಷಿತವಾಗಿಡಲು ಅವುಗಳ ವಿರುದ್ಧ ಧ್ರುವಗಳು ಒಂದೇ ಬದಿಯಲ್ಲಿರುವಂತೆ ಜೋಡಿ ಜೋಡಿಯಾಗಿ ಇಡಬೇಕು ಮರದ ತುಂಡಿನಿಂದ ಅವುಗಳನ್ನು ಬೇರ್ಪಡಿಸುವುದರ ಜೊತೆಗೆ ಅವುಗಳ ತುದಿಯಲ್ಲಿ ಮೆದು ಕಬ್ಬಿನ ಎರಡು ತುಂಡುಗಳನ್ನು ಇಡಬೇಕು ಹೌದಲ್ವಾ ನೋಡ್ರಿ ಇಲ್ಲಿ ಎರಡು ದಂಡ ಕಾಂತಗಳನ್ನು ತೆಗೆದುಕೊಳ್ಳಲಾಗಿದೆ ನಡುವೆ ಒಂದು ಕಟ್ಟಿಗೆಯನ್ನು ಇಡಲಾಗಿದೆ ಸಣ್ಣ ಕಟ್ಟಿಗೆಯ ತುಂಡು ಅದರದ ಒಂದು ತುದಿ ಮತ್ತು ಇನ್ನೊಂದು ತುದಿಗೆ ಏನು ಮಾಡಬೇಕು ಮೆದುವಾದ ಕಬ್ಬಿನವನ್ನು ಇಟ್ಟು ಈ ರೀತಿಯಾಗಿ ನಾವೇನು ಮಾಡಬೇಕು ಸಂರಕ್ಷಣೆ ಮಾಡಬೇಕು ಕಾಂತಗಳನ್ನು ಇದು ಏನ್ ಮಾಡುದು ಲೋಳೆ ಆಕಾರದ ಅಥವಾ ಕುದುರೆ ಆಕಾರದ ದಂಡ ಕಾಂತ ಅಂತ ಏನು ಹೇಳ್ತೀವಲ್ಲ ಕಾಂತ ಅಂತ ಏನ್ ಹೇಳ್ತೀವಲ್ಲ ಇದನ್ನ ಈ ರೀತಿಯಾಗಿ ಒಂದು ಕಬ್ಬಿನದ ಸಳಿಯನ್ನು ಎರಡು ತುದಿಯವರೆಗೂ ಈ ತರ ಜೋಡಣೆ ಮಾಡು ಇಡ್ಬೇಕು ಇದು ಕುದುರೆ ಲಾಳಾಕೃತಿಯ ಕಾಂತ ಅಂತ ಹೇಳ್ಬಹುದು ಇದನ್ನು ಕಬ್ಬಿನದ ತುಂಡಿನೊಂದಿಗೆ ಅಡ್ಡಲಾಗಿ ಇಡ್ಬೇಕು ಕಬ್ಬಿನದ ತುಂಡನ್ನು ಅಡ್ಡಲಾಗಿ ಇಡ್ಬೇಕು ಕ್ಯಾಸೆಟ್ ಮೊಬೈಲ್ಗಳು ಟೆಲಿವಿಷನ್ ಮ್ಯೂಸಿಕ್ ಸಿಸ್ಟಮ್ ಕಾಂಪ್ಯಾಕ್ಟ್ ಡಿಸ್ಕ್ ಮತ್ತು ಕಂಪ್ಯೂಟರ್ಗಳಿಂದ ಕಾಂತಗಳನ್ನು ದೂರವಿಡಿ ಹೌದಲ್ವಾ ಕ್ಯಾಸೆಟ್ ಮೊಬೈಲ್ಸ್ ಟೆಲಿವಿಷನ್ಸ್ ಮ್ಯೂಸಿಕ್ ಸಿಸ್ಟಮ್ ಕಾಂಪ್ಯಾಕ್ಟ್ ಡಿಸ್ಕ್ ಆ್ಯಂಡ್ ಕಂಪ್ಯೂಟರ್ಗಳಿಂದ ಏನು ಮಾಡಬೇಕು ಈ ಕಾಂತಗಳನ್ನು ದೂರಿಡಬೇಕು ಅಂತ ಹೇಳ್ತಿದ್ದಾರೆ ಮ್ಯಾಗ್ನೆಟ್ ಅನ್ನೋದು ಏನು ನಾವು ಕಾಂತಗಳ ಬಗ್ಗೆ ಏನೆಲ್ಲ ತಿಳಿದುಕೊಂಡ್ವಿ ಕ್ಲಾಸ್ನಲ್ಲಿ ಹೌದಲ್ವಾ ಕಾಂತಗಳು ನಮಗೆ ದಿಕ್ಸೂಚಿ ತೋರಿಸಲು ತುಂಬ ಸಹಾಯಕಾರಿಯಾದ ಒಂದು ವಸ್ತು ಅಂತ ಹೇಳಬಹುದು ಮುಂದಿನ ತರಗತಿಯಲ್ಲಿ ಇನ್ನು ಮುಂದಿನ ಚರ್ಚೆಯನ್ನು ಮುಂದುವರಿಸೋಣ ಥ್ಯಾಂಕ್ ಯು